ಶಿಕ್ಕಂತ ಇವತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋದು ಹೇಳ್ಕೊಡಿ. ಫಸ್ಟ್ ಇಂಗ್ರೀಡಿಯಂಟ್ಸ್, ಫಸ್ಟ್ ನಿಮಗೆ ಒಂದು ನೈಫ್ ಬೇಕು, ಒಂದು ಮ್ಯಾಂಗೋ ಬೇಕು, ಒಂದು ಸ್ಪೂನ್ ಬೇಕು, 2 ಟೇಬಲ್ ಸ್ಪೂನ್ ಸಕ್ಕರೆ ಬೇಕು, ಅದು ಬಿಟ್ಟರೆ ಒಂದು ಬೌಲ್ ಬೇಕು, ಮೀಡಿಯಮ್ ಗ್ಲಾಸಲ್ಲಿ ಹಾಲು ಬೇಕು, ಅದು ಬಿಟ್ಟರೆ ಕಾಯಿ ಗ್ಲಾಸ್. ಈಗ ಹೆಂಗೆ ಅಂದರೆ ಒಂದು ಮಾವಿನ ಹಣ್ಣು ಕಟ್ ಮಾಡಬೇಕು, ಮೊದಲು ವಾಶ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡಬೇಕು. ಈಗ ಸ್ಪೂನಲ್ಲಿ ಸ್ಕ್ರೇಪ್ ಮಾಡಬೇಕು, ಅದನ್ನೇ ಬೌಲ್ ಒಳಗೆ ಹಾಕೋಬೇಕು. ನೀಟಾಗಿ ಸ್ಕ್ರೇಪ್ ಮಾಡಬೇಕು, ನೀಟಾಗಿ ಆಗಿದೆ. ನೆಕ್ಸ್ಟ್ ಓಟೆ ಪಾರ್ಟ್ ಮಾಡಬೇಕು. ಇಲ್ಲಿ ನಿಮಗೆ ಬೇಕಿದ್ರೆ ನೀವು ಇದು ಪಲ್ಪನ್ನ ನಾರ್ಮಲಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು ಜ್ಯೂಸಿಗೆ, 2-3 ಪೀಸ್. ಸಿಪ್ಪೆನ ತೆಕ್ಕೊಂಬಿಡಿ, ಫಸ್ಟ್ ಕಟ್ ಮಾಡೋ ಈಗ ಸಿಪ್ಪೆನ ಇನ್ನೊಂದು. ಈಗ ಇಷ್ಟು ಉಳಿದಿದೆಯಲ್ಲ, ಇದನ್ನು ಈಗ ಸ್ಕ್ರೇಪ್ ಅಲ್ಲಿ ಮ್ಯಾಂಗೋ ನೀವು ಮಾಡ್ತಾ ಇದ್ರೆ ಅದು ಬಿದ್ದಿದ್ರೆ ಹಾಕ್ಬಿಡಿ, ಗಲೀಜು ಆಗುತ್ತೆ. ಈಗ ಸಿಪ್ಪೆನ ಸೈಡ್ ಇಡಿ, 4 ಪೀಸಸ್ ಸಪ್ರೇಟ್ ಆಗಿಡಿ. ಈಗ ಸ್ಪೂನ್ ಇದೆಯಲ್ಲ ಅದ್ರಲ್ಲಿ ಮ್ಯಾಶ್ ಮಾಡಿ. ಇದರಲ್ಲೂ ಮ್ಯಾಶ್ ಮಾಡ್ಬೋದು, ಇಲ್ಲ ಅಂದರೆ ಗ್ರೈಂಡ್ ಮಿಕ್ಸಿಗೂ ಹಾಕ್ಬೋದು. ಈಗ ಇದಾಗಿದ್ರೆ ನಿಮ್ಮ ಈಗ ನಾವು ಕೈ ಗಲೀಜಾಗಿದ್ರೆ ಈಗ ಹ್ಯಾಂಡ್
gosh. ಇವಾಗ ಇದನ್ನ ಮ್ಯಾಶ್ ಮಾಡಿ ಇನ್ನು ಅದ್ ಬಿಟ್ರೆ ಚೂರ ಚೂರ ಮ್ಯಾಶ್ ಮಾಡ್ತಾರೆ. ಸ್ಮೂತಾಗಿ ಲಿಕ್ವಿಡ್ ಆಗೋ ತನಕ ಮ್ಯಾಶ್. ನಿಮಗೆ ಪಲ್ಪ್ ಸಾಕಾಗಲಿಲ್ಲ ಅಂದರೆ ಇಲ್ಲಿ ಇನ್ನೊಂದು ಚೂರಿದೆ, ಸಿಪ್ಪೆಯನ್ನು ಕಟ್ ಮಾಡ್ಕೊಡಿ. ಈಗ ಇದರಲ್ಲಿರೋ ಪಲ್ಪ್ ತಿನ್ಕೊಳ್ಳಬಹುದು ಇಡ್ಲು ಅಥವಾ ಮ್ಯಾಂಗೋ ಮಿಲ್ಕ್ ಶೇಕ್. ನಾನು ಮ್ಯಾಂಗೋ ಮಿಲ್ಕ್ ಶೇಕ್. ಈಗ ಮ್ಯಾನ್ ಹೊಟ್ಟೆಯನ್ನು ಕಟ್ ಮಾಡಿದ್ರೆ ನೀಟಾಗಿ ಕೈ ತೊಳ್ಕೊಂಡು ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ರೆಸಿಪಿ ಸಬ್ ಇಸ್ ಕರೆಕ್ಟ್ ಆದರೆ ಟ್ರೈ ಮಾಡಿ. ರೆಸಿಪಿ ಕರೆಕ್ಟ್ ಆದರೆ ನೀವೆಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಂಕಜ ಗೌಡ ಅಂತ.
ಈ ಚಾನಲ್ ಹೆಸರು ಪಂಕಜ ರಾಮೇಗೌಡ ಅಂತ ಯೂಟ್ಯೂಬಲ್ ಚಾನಲ್. ಈಗ ಹಿಂಗೆ ನೀಟಾಗಿ ಕಟ್ ಮಾಡಿದರೆ ಅದನ್ನೆಲ್ಲ ಒಂದು ತಟ್ಟೆ ಮೇಲಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಹಾಕಿ ಬಳ್ಕೊ ಪೀಸ್ ಕಟ್ ಮಾಡಿದ್ದೀವಲ್ಲ ಅದನ್ನೆಲ್ಲ ಹಾಕಿ ಅದಾದಮೇಲೆ ಕಟ್ ಮಾಡ್ಕೊಡು. ನೀವು ಈ ಬೀಜನ ಬೆಳೆಸ್ಲೂಬೋದು. ನೀವು ಮಣ್ಣು ತೊಗೊಂಡು ಅದ್ರ ಮೇಲೆ ಹಾಕಿದ್ರೆ ಅದು ಇದು ಹಿಂಗೆ ಸ್ಟ್ರೇಟಾಗಿ ನಿಲ್ಲಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿದ್ರೆ ಹಿಂಗೆ ಸ್ಟ್ರೇಟಾಗಿ ನಿಲ್ಲಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿದ್ರೆ ಹಂಗೆ ಬಿಡಿ ಅದು ಬೆಳೆಯತ್ತೆ. ನಮ್ಮ ತಾತನ ಊರಲ್ಲೂ ಹಂಗೆ ಬೆಳೆಸಿದ್ವಿ. ಈಗ ಕೈ ಗಲೀಜಾಗಿದ್ರೆ ತೊಳ್ಕೊಳ್ಳಿ. ನಮ್ಮ ಗಲೀಜಾಗಿದೆ ತೊಳ್ಕೊಂಡು ಬರ್ತೀವಿ. ಅದಕ್ಕೆ ಒಂಚೂರು ಹಾಲು ಹಾಕ್ಬಿಟ್ಟು ಹೋಗ್ಬೇಕು ಹ್ಯಾಂಡ್ ವಾಶ್. ಇವಾಗ ಇಲ್ಲಿ ಇರುತ್ತಲ್ಲ ಇದನ್ನ ತಗೊಂಡು ಇಲ್ಲಿ ಈಗ ನೀಟಾಗಿ ಹಾಕಿದ್ದೀವಿ ನೋಡಿ ನೋಡ್ಕೊಬೋದು. ನಂತರ ಚೆನ್ನಾಗಿ ಇದಾಕಿ ಅದಕ್ಕೆ ಒಂಚೂರು ಹಾಕೋಣ. ಅದಕ್ಕೆ ಒಂಚೂರು ದೊಡ್ಡ ಬಾಲ್ ನಾನು ಚಿಕ್ಕ ಬಾಲ್ ತಗೊಂಡೆ ಅವಳಿಗೆಲ್ಲ ಸುರ್ಕೊಬೇಕು ತುಪ್ಪ ಬಂದ್ಬಿಟ್ಟು. ವಾಶ್ ಮಾಡ್ಕೊಂಬಂದ್ಬಿಟ್ಟು ನೀಟಾಗಿ ಒಳಗೆ ಸುರ್ಕೊಳ್ಳಿ. ಚಿಕ್ಕ ಬೌಲ್ ತಗೊಂಬೇಡಿ ನಮ್ಮ ದೊಡ್ಡ ಬೌಲ್ ತಗೊಳ್ಳಿ ಇಷ್ಟು ಸೈಜಿಂದ ತಗೊಳ್ಳಿ. ಈಗ ನೀಟಾಗಿ ಈಗ ಇದಕ್ಕೆ ಒಂಚೂರು ಹಾಲು ಹಾಕ್ಬಿಡಿ. ಹಂಗೆ ಫುಲ್ ಗ್ಲಾಸ್ ಹಾಕ್ಬೇಕು ಮೊದಲೇ ಹಾಕ್ಬಿಡ್ಬೇಡಿ ಏನಕ್ಕಂದ್ರೆ ಇಲ್ಲಿ ಚುಚ್ಚೂರು ಹಾಕೊಂಡು ಹೋದ್ರೆ ಸರಿಯಾಗುತ್ತೆ. ಸರಿಯಾಗಿ ಆಗಲಿಲ್ಲ ಅಂದರೆ ಗ್ರೈಂಡರ್ಗೆ ಹಾಕ್ಕೊಳ್ಳಿ ನಂದಿಲ್ಲಿ ಸರಿಯಾಗ ಇಲ್ಲಾಂದರೆ ನಿಮ್ಮ ಪಕ್ಕ ಒಂದು ಇದ್ರ ಬೌಲಲ್ಲಿ ನೀರಿಟ್ಕೊಂಡು ಕೈ ಗಲೀಜಿ ಆದರೆ ಇಲ್ಲಿ ಹಿಂಗೆ ನಾನು ಇದಿಟ್ಕೊಂಡೆ. ಈಗ ಚೆನ್ನಾಗಿ ಕಲಸ್ಕೊಳ್ಳಿ ನಿಮ್ಮದು ಇದಾಗುತ್ತೆ. ಯೂಟ್ಯೂಬಲ್ಲಿ ಚೆಕ್ ಮಾಡಿಬಿಟ್ಟು ನೋಡಿ ಮ್ಯಾಂಗೋ ಪ
ಪಂಕಜ ರಾಮೇಗೌಡ ಅನ್ಸುತ್ತೆ. ನನಗೆ ಗೊತ್ತಾದ್ರೆ ಚಾನಲ್ ಹೆಸರು ಹೇಳ್ತೀನಿ. ಪಂಕಜ ರಾಮೇಗೌಡನೇ, ಚೆಕ್ ಮಾಡಿ ಪ್ಲೀಸ್. ಮೇಕ್ ಶೋರ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಈಗ ಹಾಲ ನಿಮ್ಮ ಈಗ ಇದು ಹಾಲಲ್ಲಿ ಮಿಕ್ಸ್ ಮಾಡಾದ್ಮೇಲೆ ಚೂರು ಚೂರು ಸಕ್ಕರೆ ಹಾಕಬೇಕು. ನೈಸಾಗಿ ಸ್ಮೂತಾಗಿ ಒಂದ್ಸತಿ ಟೇಸ್ಟ್ ಯಮ್ಮಿಯಾಗಿದೆ. ಈಗ ಒಂಚೂರು ಚೂರು ಸಕ್ಕರೆ ಹಾಕ, 1-2 ಟೇಬಲ್ ಸ್ಪೂನು ಹಾಕೋದ್ಬೇಡ, ಒಂದ್ಸತಿ ಚೂರು. ನೀವು ನನ್ನ ಟಾಯ್ ಟ್ರೈನ್ ವಿಡಿಯೋ ನೋಡಿದರೆ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಸ್ಮೂತಾಗಿರ್ಬೇಕು. ಈಗ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿದೆ. ನಿಮ್ದೆಲ್ಲ ಇದು ಹಾಕಿದ್ಯಾ? ಈಗ ತಗೊಂಡು ಈ ಬೌಲ್ ಒಳಗೆ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗಿದ್ರೆ ಈಗ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅನ್ನ ಲಾಸ್ಟ್ ಈಗಲೇ ಹಾಕಿದ್ರೆ ಅದು ಕೆಳಗೆ ಹೋಗುತ್ತೆ, ಅದು ಮೇಲೆ ನೀವು ಬೇಕಿದ್ರೆ ಮೊದಲೂ ಹಾಕೋದು. ಆದರೆ ನಾನು ಲಾಸ್ಟ್ ಟ್ರೈ ಮಾಡಿ ರೆಸಿಪಿನ. ಈಗ ಮತ್ತೊಂದು ಸರ್ತಿ ಸಕ್ಕರೆ ಹಾಕಿ ನಮ್ಮ ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ. ಏನಕ್ಕಂದ್ರೆ ಹಾಕಕ್ಕೆ ಸರಿ, ನೀವು ದೊಡ್ಡದು ತಗೊಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡ್ಕೊಳ್ಳಿ, ಇಲ್ಲಿ ತ್ರಪಾಲ್ ಸಿಗಬಾರ್ದು. ನೋಡಿ ಪಲ್ಪ್ಸ್ ಇರಬಾರ್ದು, ನೀಟಾಗಿರಬೇಕು. ನೀವೇನೇ ಮಾಡಿದ್ರು ಚಲ್ಬೇಕು. ಈಗ ಇದೆಯಲ್ಲ, ನೀವು ತಿನ್ಕೊಳ್ಳಬಹುದು ಮಾಡಲೂಬಹುದು. ಆದರೆ ನಾನು ಕಟ್ ಮಾಡಿಕೊಂಡು ಒಳಗೆ ಹಾಕೊತೀನಿ, ಸಾಕಾಗಲ್ಲ ಅಂತ. ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಾಡ್ತಾ ಇದ್ರೆ ಟೋಟಲಿ, ನಿಮ್ಮ ಮನೆಯಲ್ಲಿ 4 ಜನ ಇದ್ರೆ ಒಂದು 3-4 ಮ್ಯಾಂಗೋ ಅಥವಾ 2 ಮ್ಯಾಂಗೋ ಸಾಕಾಗುತ್ತೆ. ಎಕ್ಸಾಕ್ಟ್ಲಿ ಅಂದರೆ ಎಷ್ಟು ಬರೀ ಇದು ಎಷ್ಟು 2 ಮ್ಯಾಂಗೋಸು ಆಗುತ್ತೆ 4 ಜನಕ್ಕೆ.
ಇನ್ನು ಪಲ್ಪ್ ಎಲ್ಲ ಅಲ್ಲಿ ಕಟ್ ಮಾಡ್ಕೊಂಡು ಹಾಕೋಬಿಡಿ. ಹಾಲ ಈಗ ನನ್ನ ಖಾಲಿ ಆಗಿದೆ. ಹಾಲು ಬರೀ ಮೀಡಿಯಂ ಗ್ಲಾಸ್. ಈಗ ಸಕ್ಕರೆನೆಲ್ಲ ಈಗ ಮಿಕ್ಸ್ ಮತ್ತೆ ಏನಕ್ಕಂದ್ರೆ ಸಕ್ಕರೆ ಹಾಕಿದ್ರು ಮಿಕ್ಸ್ ಪಲ್ಪ್ ಎಲ್ಲ ಚೆನ್ನಾಗಿದೆ ಆಗಿದೆ ಅಂತ. ಸ್ಲೋ ಆಗಿ ಮಾಡಿ ಏನಕ್ಕಂದ್ರೆ ಒಂದ್ ಮಾವಿನ ನನ್ಗೆನೆ ದೊಡ್ಡ ಬಾಲ್ಸ್ ಆಗಲ್ಲ. ಇಲ್ಲಾಂದ್ರೆ ನೀವು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಮಾಡ್ಬೋದು. ನಾನು ಒಬ್ಬನಿಗೆ ಮಾಡ್ಕೊಂಡ್ಬಿಡ್ತೇನೆ ಅದಕ್ಕೆ. ನಂದು ಈಗ ಆಗಿದೆ. ಈಗ ಇದನ್ನೆಲ್ಲ ಆ ಗ್ಲಾಸಿಗೆ ಹಾಕಬೇಕು. ಹುಷಾರಾಗಿರಿ, ಚಲ್ಕೊಂಬೇಕು. ಆಯ್ತಾ? ಈಗ ಟು ಟೇಸ್ಟ್ ನೋಡಿ. ಇಲ್ಲಾಂದ್ರೆ ಹೂನಂದು ತಗೊಂಡು ಇದ್ರ ಕೆಳಗಿಟ್ಕೊಂಡು ನಿಮ್ದಾಗಿದ್ರೆ ಪಲ್ಪ್ ಎಲ್ಲ ಇಲ್ಲ ಅಂದ್ರೆ ಈಗ ನಾನು ಹಾಕೊಂಡು ಮುಗಿಸಿದ್ದೀನಿ. ಈಗ ಇಲ್ಲಿ ಇದಕ್ಕೇನೆ ನೋಡಿ ಇದೆಯಲ್ಲ ಅದಕ್ಕೇನೆ ಒಂಚೂರೇ ಚೂರು ಇದಾಕೊಳ್ಳಿ. ಪಲ್ಪ್ ಇತ್ತಲ್ಲ ನಾನು ತೋರಿಸಿದ್ದಲ್ಲ ಅದು ಇಲ್ಲಿ ಈಗ ಹಿಂಗೆ ಆಗಿದೆ. ಚೆನ್ನಾಗಿದೆ ಟೇಸ್ಟ್. ಈಗ ಇನ್ನಾಲ್ಕು ಪೀಸಸ್ ಇದೆಯಲ್ಲ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇದೆ. ಸಿಪ್ಪೆ ಬಿಡಿಸಿದ್ರೆ ಹಾಕಿ, ನಾನು ಸಿಪ್ಪೆ ಜೊತೆನೂ ಹಾಕೋದು. ನಾನು ಸಿಪ್ಪೆ ಬಿಡಿಸಿ ಸಿಪ್ಪೆ ಮುಂಚೆ ಬಿಡಿಸಿಟ್ಕೊಳ್ಳಿ. ಈಗ ನಾಲ್ಕು ಹಾಕಬೇಕು. ಈಗ ಮ್ಯಾಂಗೋ ಜ್ಯೂಸ್ ರೆಡಿ ಇದೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿದ್ರೆ. ಇದು ಅಲ್ಲಿ ಕೆಳಗೆ ಇದು ಮೆಸೇಜ್ ಕಳಿಸಿ ಚೆನ್ನಾಗಿದ್ರೆ. ಇಲ್ಲಾಂದರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಬಟನ್ ಹಾಕಿ ಮತ್ತು ಬೆಲ್ಲನ್ನು ಹಿಂಗೆ ಮಾಡಿ. ಥ್ಯಾಂಕ್ ಯು.